ಜನವರಿ ಮಹಿಳಾ ಸಂಘದ ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ಸಹಕರಿಸಬೇಕು. ಹಾಗೂ ಅಣ್ಣರಾಯ ಹೇಳಿಗೇರಿ ಹಾಗೂ ಲಕ್ಷ್ಮಣ್ ಅಂದ್ರ ಸಿಐಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಣ್ಣವರು ಹಾಗೂ ದಳವಯ್ಯನವರು ಕೂಡ ಸಹಕರಿಸಬೇಕು. ಎಲ್ಲ ಮಹನೀಯರಿಗೆ ಈ ಒಂದು ಭವ್ಯ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಚಪ್ಪಾಳೆ ಮುಖಾಂತರ ಧನ್ಯವಾದಗಳು. ಸನ್ಮಾನ ಬಂಧುಗಳೇ, ಚಪ್ಪಾಳೆ ಮುಖಾಂತರ ನಾರಾಯಣ್ ಬಡಿಗೆ ಮಲಗಿ ಗ್ರಾಮ ಪಂಚಾಯತಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಅಷ್ಟೇ ಇಡ್ರಿ ಬಿಟ್ಟು, ಕೇಂದ್ರ ಬಿಂದು ಆಗಿರ್ತಕ್ಕಂತ ಈ ಒಂದು ಭವ್ಯ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿರುವ ಶ್ರೀ ಬಿ ಆರ್ ರಾಠೋಡ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯಕ್ರಮ ನೆರವೇರಲಿ ಅಂತ ಎಲ್ಲರು ಚಪ್ಪಾಳೆ ಮುಖಾಂತರ ಸಂಘಟಿಸಬೇಕಾಗಿ ಧನ್ಯವಾದಗಳು. ಈವರೆಗೂ ಅಖಂಡಕ್ಕೆ ಸಹೋದರಿಯರಿಂದ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ಹೇಳೋಣ. ಆ ಸಹೋದರಿಯರಿಗೆ ಈ ಕಾರ್ಯಕ್ರಮ ಸಂಘಟಕರು ಹೋರಾಟಗಾರರು ನಮ್ಮೆಲ್ಲ ಒಂದು ಕಷ್ಟಗಳ ವ್ಯಕ್ತಿಗೆ ಸದಾಶಿವ ಅಂಗಡಿ ಸಕಿನ್ ಗೋಲ್ ಸಿಕ್ಕಿ ಅವರಿಗೆ ಧನ್ಯವಾದಗಳು. ಇನ್ ಮುಂದೆ ನಮ್ಮ ಈ ಒಂದು ಧನ್ಯವಾದಗಳು ಕುಮಾರ್ ರಾಠೋಡ್ ಹಾಗೂ ಸಂಘಟಕರಿಗೆ ಧನ್ಯವಾದಗಳು. ಶ್ರೀರಂಗಪ್ಪಣ್ಣ ದಳವಾಯಿ ಕಾರ್ಯನಿರ್ವಹಿಸಿದ್ದಾರೆ, ಅವರಿಗೆ ಕೂಡ ಈ ಕಾರ್ಯಕ್ರಮ ಮುಖಾಂತರ ಧನ್ಯವಾದಗಳು. ಹಾಗೂ ದಸರಾ ಅವರಿಗೂ ಧನ್ಯವಾದಗಳು. ಸಹೋದರರಿಗೆ ನಮ್ಮ ಕಾರ್ಯಕ್ರಮ ವತಿಯಿಂದ ಧನ್ಯವಾದಗಳು. ಇನ್ನೋರ್ವ ಸಹೋದರ ಈ ಸ್ಥಾಪನೆ ಆಯ್ತು. ಸ್ಥಾಪನೆ ಆದಾಗ ಎರಡು ಜಿಲ್ಲೆಗಳು ವಿಜಯಪುರ ಮತ್ತು ಗುಲ್ಬರ್ಗಾದಲ್ಲಿತ್ತು. ಇವತ್ತ 30 ಜಿಲ್ಲೆಗಳಿಗೆ ನೌಕರ ಸಿಬ್ಬಂದಿಗಳು ವ್ಯಾಪಿಸ್ಯಾವ. ಯಾಕೆ ಹೆಚ್ಚಿಗೆ ಅಂದ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿಸ್ಯಾರ. ಮಾತು ಮಕ್ಕಳೇ ಆಗ್ಲಿ, ಇಪಿ ಕುಲ್ಕಡೆ ಆಗ್ಲಿ, ಮಂತ್ರಿಗಳಾಗ್ಲಿ, ಅವರು ನಿಮ್ಮ ಸರಿ ಅಲ್ಲಿ ರಾಜ್ಯಗಳ ಸರಿಯಾಗಿ ನಾವು ಬೆಂಗಳೂರಿಗೆ ಹೋಗೋದ್ರಿಂದ ಅಂದ್ರೆ ಬೇಡಿಕೆಗಳು ಈಡೇರ ಬಂದ್ರೆ ಇದು ಮಹತ್ವದ ಸಮ್ಮೇಳನ. ನಾವು ಹಿಂದೇನು ಮಾಡಬೇಕು, ಮುಂದೇನು ಮಾಡಬೇಕಾಗಿದೆ ಅನ್ನೋದು ಈ ಬೇಡಿಕೆಗಳಿಟ್ಟು ನಾವೆಲ್ಲ ಈಗ ಮಾಡಬೇಕಾಗಿದೆ. ಏನಂತ ಹೇಳಿದ್ರು ಬಂದ್ರೆ ಇಷ್ಟು ಹೋರಾಟದ ಪರ ಏನಾಗಿದೆ ಅಂತ ಹೇಳಿದ್ರೆ ಇದು ಜಿಲ್ಲಾ ಪಂಚಾಯತ್ ಮಾಡಿ ತಾಲೂಕು ಪಂಚಾಯತಿಯಿಂದ ಎಲ್ಲ ರಾಜ್ಯ ಮಟ್ಟದ ಹೋರಾಟ ಎಲ್ಲ ಏನ್ ಸಿಕ್ಕದ ಪರ ಅಂತಂದ್ರೆ ನಾನು ಜೀವನದಾಗ ನೋಡ್ತಾ ಇದ್ದೀರಿ. ನಾವು ಕನಿಷ್ಠ ರೈತರ 10,000 ಆಗಲಿ ಅಂತ ನಾವು ಹೋರಾಟ ಮಾಡ್ತೀವಿ. 10,000 ನೇಮ್ ಹಾಕಿದ್ದು ಈಗ ಏನಾಗಿದೆ ಬೆಲೆ ಹೆಚ್ಚಿನ ಸಂಸ್ಥಾನ 18,000 ಕೊಡಬೇಕು ಬೆಲೆ ಹೆಚ್ಚಿನ ಸಂಸ್ಥಾನ ಅಂತ ನಾವು ಸಾವಿರಕಾಯಿಗಳನ್ನ ಬ್ಯಾಗ್ ಮಾಡ್ತಾರ. ಈಗ ನಾವೀ ಈಗ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಎಸ್ ಕೆ ಪಾಟೀಲ್ಗೆ ಏಟ್ ಅಭಿನಂದನೆ ಹೇಳೋದು ಕಮ್ಮಿ ಅದ. ಯಾಕಂದ್ರೆ ನೀವೆಲ್ಲ ಅತಂತರಿದ್ರಿ. ಗ್ರಾಮ ಪಂಚಾಯತ್ ಅವರು ಯಾವಾಗ ಬೇಕಾದ್ರೆ ಮುಂದಿಸಬೇಕು, ಯಾವಾಗ ಬೇಕಾದ್ರೆ ತಗೊಳ್ಬೇಕು ಅಂತ ಅವ್ರಿಗೆ ಅಧಿಕಾರ ಆಗಿ ಗಣಪತಿ ಇತ್ತು. ಅವರು ಬಂದಾಗ ಅನುಮೋದನೆ ಮಾಡಬೇಕು ಅಂತ ಹೇಳಿ ಕಾಯಂ ಮಾಡಬೇಕು ಅನುಮೋದನೆ ಮಾಡಬೇಕು ಅಂತ ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾ ಹೇಳಿದೆ. ಮತ್ತೊಂದರಿಂದ ಇವತ್ತು ಸರ್ಕಾರ ಭದ್ರತೆ ಅನ್ನೋದನ್ನ ಇವತ್ತು ಭದ್ರತೆಯನ್ನ ನೀಡಿದೆ. ಅದರ ಜೊತೆಯಲ್ಲಿ ಸಿಐಟಿ ಸಂಘಟನೆ ಸಿಐಟಿ ಸಂಘಟನೆಯ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಇವೆಲ್ಲ ಸಂಘಟನೆಗಳಿಗೆ ಮಾರ್ಗದರ್ಶನವನ್ನ ಮಾಡುವ ಜೊತೆಯಲ್ಲಿ ಇವತ್ತು ಸಿಐಟಿ ಸಂಘಟನೆ ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇದೆ. ಆ ಮಾಡುವುದರ ಜೊತೆಯಲ್ಲಿ ಇವತ್ತು ನಿಮಗೆ ಜೀವನ ನಡೆಸಲು ಭದ್ರತೆಯನ್ನ
ನೀಡುವಂತ ಸಂಘಟನೆ ಸಿಐಟಿ ಸಂಘಟನೆ. ಅದಕ್ಕಾಗಿ ಅದು ರಾಜ್ಯದಲ್ಲಿ ಅನೇಕ ಇವತ್ತು ಸಮರಶೀಲವಾದಂತ ಹೋರಾಟಗಳನ್ನ ಮಾಡುವುದರ ಜೊತೆಯಲ್ಲಿ ಇವತ್ತು ಕಾರ್ಮಿಕರ ಜೀವನವನ್ನ ಭದ್ರತೆಯನ್ನ ಕೊಡಿಸ್ತಾ ಇದೆ. ಅದಕ್ಕಾಗಿ ತಾವು ಸಂಘಟಕರಾಗಬೇಕು. ಅದ್ರ ಜೊತೆಯಲ್ಲಿ ಈ ಒಂದು ಸಂಘಟನೆ ಗ್ರಾಮ ಪಂಚಾಯತಿ ನೌಕರರ ಸಂಘಟನೆ ಭದ್ರತೆಗೊಳಿಸಬೇಕು. ಈ ಒಂದು ಹೋರಾಟಗಳಿಗೆ ಎಲ್ಲರೂ ಭಾಗವಹಿಸಬೇಕು. ಈ ಸಂಘಟನೆಗಳು ಒಳಗೊಂಡಿರುವ ಕಳೆದ ಹಿಂದಿನ ಸರ್ಪೆ ನಮ್ಮ ರಾಜ್ಯ ಸಮಿತಿಯಿಂದ ಅಮರಣ ಉಪ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಬೆಂಗಳೂರು ಒಳಗ. ಅವಾಗ ಅಣ್ಣ ಅವರ ಆ ಎನ್ ಕೆ ಉಪಾಧ್ಯಾಯರು ಬೆಂಗಳೂರಲ್ಲಿ ಅಮರಣ ಸತ್ಯಾಗ್ರಹ ಉಪವಾಸ ಕೂತಿದ್ರು. ಇಲ್ಲಿ ಅಣ್ಣಾರಾಯರು ಮತ್ತು ಗದಗಿನ ಮಠವ್ರ ನಾವು ಅವ್ರಿಗೆ ಸ್ಮರಿಸ್ಬೇಕು. ಇವತ್ತಿನ ದಿವಸ ಅವ್ರ ಅಮರಣ ಉಪವಾಸ ಸತ್ಯಾಗ್ರಹ ಕೂತಾಗ ಒಂದು ಎರಡೇ ಎರಡು ಒಂದೇ ಒಂದು ತಾಸು ಲೇಟ್ ಆಗಿದ್ರ ಅವ್ರ ರಾತ್ರಿ ಬಹಳಷ್ಟು ತಾಸು ಆಗ್ಲಾಕತ್ತು. ಅವ್ರದ್ದು ಬಿಪಿ ಲೋ ಆಯ್ತು. ಬಿಪಿ ಲೋ ಆಗ ಸರ್ಕಾರಿ ಹಾಸ್ಪಿಟಲ್ ಒಳಗೆ ಹೋಯ್ದೆವು ಜಬರ್ದಸ್ತಿ. ಇಲ್ಲ ನೀವು ಒಂದೇ ಅರ್ಧ ತಾಸು ಲೇಟ್ ಮಾಡಿದ್ರೆ ಇವರು ಪ್ರಾಣನೇ ಕಳ್ಕೊಳ್ಳೋದು ಪಾಳಿ ಬರ್ತಿದ್ರು ಅಂತ ಹೇಳಿದ್ರು ಡಾಕ್ಟರ್. ಅಂತ ಪರಿಸ್ಥಿತಿ ಒಳಗ ಈ ಸಂಘ ಕಟ್ಟಿದೆವು. ಮತ್ ಮೊನ್ನೆ ಮೊನ್ನೆ ಇದು EMS ಮುಖಾಂತರ ನಿಮ್ಗೆ ಪೇಮೆಂಟ್ ಆಗ್ಬೇಕು ಅಂತ ಶಿನಾ. ಇದ್ರೊಳಗೆ ಯಾರು ಬಹಳಷ್ಟು ಜನ ಬಂದಿರ್ಬೇಕು. ಬೆಂಗಳೂರು ಚಲೋ ಕಾರ್ಯಕ್ರಮ ಇದ್ದಾಗ ನಾವು ಬೆಂಗಳೂರ್ಗೆ ಅನಿರ್ದಿಷ್ಟ ಹೋರಾಟ ಹಾಕೊಂಡಿದ್ರು. ಇದು EMS ಮುಖಾಂತರ ಪೇಮೆಂಟ್ ಆಗ್ಬೇಕು. ನಮ್ಮ ಗ್ರಾಮ ಪಂಚಾಯತಿ ನೌಕರಿಗೆ ಯಾವ ಕನಿಷ್ಠ ವೇತನ ಜಾರಿ ಆಗಿದ್ರು 90% ಪಂಚಾಯತಿ ಒಳಗೆ ಇದು ಪೇಮೆಂಟ್ ಜಾರಿ ಆಗ್ತಾ ಇಲ್ಲ. ಸರ್ಕಾರನೇ ಇದು ಒಂದು ಗಿಡವಾಗಿ ಇವತ್ತಿನ ಏನು ನಿಮಗೆ ಬೆಳೆಸಿ ಇವತ್ತಿನ ದಿವಸ ಈ ಹಂತಕ್ಕೆ ತಂದು ಕೂರಿಸಿದ್ದಾರೆ. ಅವರಿಗೆ ನಾವೇ ಯಾವತ್ತೂ ಚಿರಮಣಿ ಆಗಿರ್ಬೇಕು. ನೀವು ಮಾಡಲೇವರು ನಮ್ಗೆ ಹೇಳಿದ್ರಂತಲ್ಲ, ಅವರಾಗೆ ಯೋಚನೆ ಮಾಡಿ ನಮ್ಮ ಸಿಬ್ಬಂದಿಗೆ ನಮ್ಮ ಹುಡುಗನಿಗೆ ಅಂತ ನಿಮಗೆ ಸಿಬ್ಬಂದಿಯಾಗಿ ನೌಕರರಾಗಿ ಯಾರು ತಿಳ್ಕೊಂಡಿಲ್ಲ ಮಾತಾಡಬೇಡ ದೇವತೆ. ಅವರು ತಿಳ್ಕೊಂಡಿದ್ದು ಈ ಒಂದು ಪಂಚಾಯತಿ ಏನು ನೌಕರರ ಸಂಘ ಇದೆ, ಇದು ಒಂದು ಕುಟುಂಬ. ಒಂದು ಸಲಹೆ ಕೊಡ್ಲಿಕ್ಕೆ ಕೆಲಸ ಅದ್ರಲ್ಲಿ ಇರ್ಬೇಕು. ಇಂಥ ಒಂದು ಪರಿಸ್ಥಿತಿ ಒಳಗೆ ಇಂಥ ಒಂದು ವಯಸ್ಸಿನವ್ರೆ ನಮ್ಮ ಬಹುಶಃ ಹಿರಿಯರಿಗೆ ನೋಡಿದ್ರು ನಾವು ಇನ್ನೂವರೆಗೆ ಚಪ್ಪಲಿ ಹಾಕಿಲ್ಲ. ನಿಮ್ಮ ಬಗ್ಗೆ ಹೋರಾಟ ಮಾಡುವ ಯಾವತ್ತೂ ಚಪ್ಪಲಿ ಹಾಕಿ ಹೋರಾಡ್ತಿರ್ತಾರೆ. ನಾವ್ಯಾರು ಬಿಡ್ತೇವೆ ಹೇಳೋದು. ಸೊ ಇದು ಏನಿರ್ತದೆ ಒಂದು ಛಲ ಇರ್ತದೆ ನಮ್ಮವರಿಗೆ ಏನು ತೊಂದರೆ ಏನಾಗ್ತಾ ಇದೆ ಏನು ಕೊಟ್ಟರೆ ಅವರ ಒಂದು ಕುಟುಂಬ ಸರಿಯಾಗಿರುತ್ತೆ. ಸೊ ಈಗ ನಿಮಗೆಲ್ಲ ಹಿಂದೆ ನಿಮಗೆ ಗ್ರಾಮ ಪಂಚಾಯತ್ ಮಾಡ್ತಾರೆ 500 ರೂಪಾಯಿ ಪಗಾರ. ಮುಂದಿನ ವರ್ಷ ಆದಮೇಲೆ ಪಗಾರ ಒಂದು ಹೆಚ್ಚಿಗೆ ಮಾಡಪ್ಪ, ಒಂದು 500 ಮಾಡಿ ಇಲ್ಲ 700 ಮಾಡಿ 1000 ಹಾಕಿಬಿಡ್ತೀವಿ. ಮತ್ತೆ ಮುಂದಿನ ವರ್ಷ ಆಯ್ತಪ್ಪ ಹುಡುಗ ದುಡ್ದ ಇನ್ನೊಂದು 700 ರೂಪಾಯಿ ಮಾಡಿ. ಎಷ್ಟು ವರ್ಷದಿಂದ ನೀವು 200 500 ಹಂಗಂತ ಹೇಳ್ಕೊಂತು ದುಡ್ಕೊಂಡು ಬಂದು ಪಗಾರ ಇಲ್ಲಿವರೆಗೆ ಎಷ್ಟು ತಗೊಂಡಿದ್ರಿ ನಿಮಗೆ ಗೊತ್ತಿಲ್ಲ. ಆದರೆ ಏಕಕಾಲಕ್ಕೆ ಈ ಹೋರಾಟ ಸಂಘಟನೆ ಮೂಲಕ ಸಮ್ಮೇಳನ ಇವತ್ತು ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟನೆ ಆಯಿತು. ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಬೇಡಿಕೆ ಬಗ್ಗೆ ಭಾಳ ಸ್ಪಂದಿಸಿದ್ದಾರೆ. ದೀರ್ಘವಾಗಿ ಅವ್ರು ಹೇಳಿರೋ ಅವ್ರಿಗೆ ಅಭಿನಂದನೆ ಹೇಳ್ತೀವಿ. ನಮ್ಮ ಮುಖ್ಯ ಬೇಡಿಕೆಗಳಿರುವಂತ ಅನುಮೋದನೆ ಎಲ್ಲರಿಗೆ ಅನುಮೋದನೆ ಸಿಗಬೇಕು. ನಿತ್ಯ ವೇತನ ಹೊಸ ವೇತನ ಕೊಡಬೇಕು ಮತ್ತು ಬಡ್ತಿ ಕಸ ವಸೂಲು ಮತ್ತು ವಾಟರ್ ಮನ್ನ ಇವನ ಇವರಿಗೆ SSLC ಆದವರಿಗೆ ಬಡ್ತಿ ಕ್ಲಾರ್ಕ್ ಬಡ್ತಿ ಕೊಡಬೇಕು 5 ವರ್ಷ ಆದವರಿಗೆ ಮತ್ತು ಕ್ಲಾರ್ಕ್ ಅಂತವರಿಗೆ ಅವರು SSLC ಆದವರು 10 ವರ್ಷ SSLC ಅವರಿಗೆ 10 ವರ್ಷ SSLC ಅವರಿಗೆ ಕಾಲ್ ಸಚಿ ಬಡ್ತಿ ಕೊಡಬೇಕು. ಇವನ ತಾಲೂಕು ಮಟ್ಟದ ದೇಶ ಎಷ್ಟೋ ಪಟ್ಟಿ ತಯಾರಾಗಬೇಕು. ಒಂದು ಒಂದು ಈಗ ವೇತನ ಹೊಸ ವೇತನ ಕೊಡೋದು ಬಲ್ಟಿ ಒಳಗೆ 2000 ಕೊಡ್ತಾರ. ಇಲ್ಲಿ ಕಾಕಡಿಗ ಭಾರತೀಯ ನೈಕಿಗೆ ಕಸ ಗುಡ್ಸಿಗೆ ಆಕೆಗೆ 2 ವರ್ಷ ಎಂತ ಪಗಾರ ಕೊಟ್ಟಿಲ್ಲ ವೇತನ ಕೊಟ್ಟಿಲ್ಲ. ಇವೆಲ್ಲ ವೇತನ ಬಡ್ತಿ ಇವೆಲ್ಲ ಅನುಮೋದನೆ ಇವೆಲ್ಲ ಒಳ್ಳೆ ರೀತಿಯಿಂದ ಹೇಳಿದೆವು. ಅವರು ಸ್ಪಂದಿಸ್ಯಾರ. ಇವತ್ತು ಇದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಇದೇನು 8ನೇ ಸಮ್ಮೇಳನದ ಎಲ್ಲರೂ ಇವಾಗ ಬಾಯಿ ಹೋಗಿದ್ರು. ಅಣ್ಣಾರ ಇಳಿಗೆರ ಲಕ್ಷ್ಮಣ ಅಂತರಾಳ ಮತ್ತು ನಮ್ಮ ಸುರೇಖಾ ರಜಪೂತ ಇವರೆಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರು. ಅದರೊಳಗೆ ಒಂದು ನಾವು ಸಮ್ಮೇಳನ ಮಾಡಲಿಕ್ಕೆ ಪೂರ್ವ ರಾಜ್ಯದ ಕುಮಾರ್ ರಾಠೋಡ ಇವ್ರು ಮಾಡಿದ್ದಕ್ಕೆ ಅಭಿನಂದನೆ
ನಮ್ಮ ಜಿಲ್ಲಾ ಸಮಿತಿಯಿಂದ ಅಭಿನಂದನೆ. ಹೆಸರು ಹೇಳು ಸರ್. ಕರ್ನಾಟಕ ರಾಜ್ಯ ಪಾರ್ಟಿಯಿಂದ ರಾಜ್ಯ ಉಪಾಧ್ಯಕ್ಷರು ಆದಂತಹ ನಮ್ಮ ಈ ಗ್ರಾಮ ಪಂಚಾಯತಿ ನೌಕರ ಸಂಘಟನೆ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅವತ್ತೇನು ಪರಿಸ್ಥಿತಿ ಇತ್ತು ನಮ್ಮ ಗ್ರಾಮ ಪಂಚಾಯತ್ ನೌಕರರು ಸಂಘ ಸದಸ್ಯರು ಬಹಳಷ್ಟು ಬದಲಾವಣೆ ಬಂದಿದೆ ಅವ್ರ ಜೀವನದಲ್ಲಿ. ಇವತ್ತು ಕನಿಷ್ಠ ವೇತನ 13,000-14,000 ನಮ್ಮ ಸಿಬ್ಬಂದಿಗಳು ತಗೊಳ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಈ ನಮ್ಮ ಗ್ರಾಮ ಪಂಚಾಯತಿ ನೌಕರರ ಹೋರಾಟದಿಂದ ಅವರು ಗ್ರೇಡ್ 2 ಕಾರ್ಯದರ್ಶಿಯಾಗಿ ಬಡ್ತಿಯಾಗಿ ಹೋಗಿದ್ದಾರೆ. ಆದರೆ ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲಿಲ್ಲ. ನಾವು ಮುಂದೆ ಕೂಡ ಕನಿಷ್ಠ ವೇತನ 15,000 ಹಾಕಬೇಕು ಮತ್ತು ಸರ್ಕಾರಿ ನೌಕರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳು ನಮ್ಮ ಈ ನೌಕರಿಗೂ ಸಿಗಬೇಕು. ಮತ್ತು ಹಲವಾರು ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂ ಕೂಡ ಕನಿಷ್ಠ ವೇತನ ಜಾರಿ ಆಗ್ತಾ ಇಲ್ಲ. ಏನು ಸರ್ಕಾರ ನಿಗದಿ ಮಾಡಿದಂತಹ ಹಲವಾರು ಆದೇಶಗಳು ಸರಿಯಾಗಿ ಜಾರಿ ಆಗ್ತಾ ಇಲ್ಲ. ಆದೇಶಗಳು ಜಾರಿ ಆಗಬೇಕು ಮತ್ತು ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಅಲ್ಲಿ ಜಾರಿ ಆಗಬೇಕು ಮತ್ತು ಇನ್ನು ಕನಿಷ್ಠ ವೇತನ 15,000 ಆಗಬೇಕು ಅಂತನ್ನುವಂಥ ಹೋರಾಟ 18,000 ನಮ್ಮದು ಜಾರಿ ಆಗ್ತದೆ. ಮತ್ತು ಈ ಸಮ್ಮೇಳನದಲ್ಲಿ ನಮ್ಮ ಈ ಒಂದು ವಿಜಯಪುರ ತಾಲೂಕಿನ ಸಮಸ್ಯೆಗಳೇನದಾವ ಚರ್ಚೆ ಮಾಡ್ತೇವೆ. ಅದನ್ನು ಪಟ್ಟಿ ಮಾಡಿ ಮತ್ತೆ ಮುಂದಿನ 3 ವರ್ಷದ ಅವಧಿಗೆ ಆ ಒಂದು ವಿಷಯಗಳನ್ನು ಇಟ್ಕೊಂಡು ಮುಂದಿಟ್ಕೊಂಡು ಹೋರಾಟ. ಹೆಸರು ಸರ್? ನನ್ನ ಹೆಸರು ಅಣ್ಣಾರ ಈಳಿಗರ್ ಅಂತೇಳಿ, CITU ಜಿಲ್ಲಾಧ್ಯಕ್ಷ ಮತ್ತು ಗ್ರಾಮ ಪಂಚಾಯತಿ. ಬೆಂಗಳೂರು ಬರೋದು ಅಧಿಕಾರಿಗಳ ಜೊತೆ ಸಮಯ ತಗೊಂಡು ಅವ್ರ ಜೊತೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಿಮಗೆ ನಿಮ್ಮ ಹೋರಾಟದ ಬಗ್ಗೆ ಅವರಿಗೆ ಸ್ಪಂದನೆ ಮಾಡಿ ಅವರು ಮಾಡಿ ಕಲಾರಿಗೆ ಇವರಿಗೆ ನಾರಾಯಣ ಗಡಿಗೆ ಹಲಗಡಿ ಪಂಚಾಯತಿ ಎಲ್ಲರೂ ಕಾಮ್ರೇಡ್ ಬಿಎಂಸಿ ಕಲಾರಿಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ರಾಜ್ಯ ಉಪಾಧ್ಯಕ್ಷರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನ್ನ ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕೊಟ್ಟು ಕೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಪಂಚಾಯತಿ